नमस्कार सुद्दि मृदंग न्यूज के स्वागत नानु एच एस सुधींद्र कुमार मोदलिगे मुख्यांशगळु सरकारी शालेयल्लि संगोळ्ळि रायण्ण नेताजी प्रतिमेगे मुख्यमंत्री आदेश देशभक्ति उळिसि बेळेसि बळसलु पत्रकर्त सुधींद्र करे भारतद प्रगतिगे संकल्प माडोण सीएं बोम्मायि करे संगोळ्ळि रायण्णन हागू नेताजि सुभाष चंद्र बोस् अवर प्रतिमेयन्न प्रति सरकारी कालेजिनल्लि स्थापिसबेकु एंदु आदेश माडुवुदागि मुख्यमंत्री बसवराज बोम्मायि तिळिसिदरु ಅವರು ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ವತಿಯಿಂದ ದೇವರಾಜ ಅರಸು ವೃತ್ತದ ಬಳಿ ಆಯೋಜಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ 192ನೇ ಸ್ಮರಣೋತ್ಸವ ಅಂಗವಾಗಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿ ಮಾತನಾಡುತ್ತಿದ್ದರು ನಮ್ಮ ಮಕ್ಕಳಿಗೆ ಯಾರು ನಿಜವಾಗಿಯೂ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಡಿದರು ಎಂದು ತಿಳಿಯಬೇಕು ನಮ್ಮ ಮಕ್ಕಳಿಗೆ ಪ್ರೇರಣೆ ನೀಡುವ ಶಕ್ತಿಗಳನ್ನು ಗುರುತಿಸುವ ಕೆಲಸವಾಗಬೇಕು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರಿಡುವ ಬಗ್ಗೆ ಆ ಭಾಗದ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ತೀರ್ಮಾನ ಮಾಡಲಾಗುವುದು ಸಂಗೊಳ್ಳಿ ರಾಯಣ್ಣ ಸ್ಫೂರ್ತಿ ಎಲ್ಲಿಯವರೆಗೆ ಇರುತ್ತದೋ ಅಲ್ಲಿಯವರೆಗೂ ಭಾರತ ಸುರಕ್ಷಿತವಾಗಿ ಇರಲಿದೆ ಸಂಗೊಳ್ಳಿ ರಾಯಣ್ಣ ಮಾಡಿದ ಕಾರ್ಯಗಳಲ್ಲಿ ಒಂದೆರಡನ್ನಾದರೂ ನಾವು ಮಾಡಿದರೆ ದೇಶಕ್ಕೆ ಒಳಿತಾಗಲಿದೆ ಎಂದರು ಸಂಗೊಳ್ಳಿ ರಾಯಣ್ಣ ಸ್ಮರಣೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಬೆಂಗಳೂರಿನ ರೈಲು ನಿಲ್ದಾಣಕ್ಕೆ ಅವರ ಹೆಸರು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಮಾಡುವುದು ಬಹಳ ಯೋಗ್ಯ ಕೆಲಸವಾಗಿದೆ ಈ ಸ್ಥಳ ಪಡೆಯಲು ಸಣ್ಣ ಹೋರಾಟವಾಯಿತು ವಾಟಾಳ್ ನಾಗರಾಜ್ ರೇವಣ್ಣ ಎಲ್ಲರೂ ಕೆಲಸ ಮಾಡಿದ್ದಾರೆ 184 ಕೋಟಿ ರೂಗಳ ವೆಚ್ಚದಲ್ಲಿ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆಯನ್ನು ನಿರ್ಮಿಸಲಾಗುತ್ತಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಮ್ಮ ಮನವಿಯ ಮೇರೆಗೆ ರಕ್ಷಣಾ ಶಾಲೆಯನ್ನು ನೀಡಿ ಈಗಾಗಲೇ ಶಾಲೆ ಪ್ರಾರಂಭವಾಗಿದೆ ಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿದೆ ಸಂಗೊಳ್ಳಿ ರಾಯಣ್ಣ ಹೆಸರಿನ ಶಾಲೆ ಸೇನಾನಿಗಳಿಗೆ ತರಬೇತಿ ನೀಡುವ ಶಾಲೆಯಾಗಿದೆ ನಂದಗಡದಲ್ಲಿ ಸ್ಮಾರಕ ರಾಕ್ ಗಾರ್ಡನ್ ವಸ್ತು ಸಂಗ್ರಹಾಲಯ ನಿರ್ಮಾಣವಾಗುತ್ತಿದೆ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಲಿದೆ ಇವೆಲ್ಲ ಬಹಳ ಅಗತ್ಯವಿರುವ ಕೆಲಸಗಳು ಎಂದರು ಸಚಿವರಾದ ಎಂಟಿಬಿ ನಾಗರಾಜ್ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಮೊದಲಾದವರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ದೇಶಭಕ್ತಿ ಉಳಿಸಿ ಬೆಳೆಸಿ ಬಳಸಲು ಸುದ್ದಿ ಮೃದಂಗ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಕರೆ ನೀಡಿದರು ಕೆಂಗೇರಿ ಉಪನಗರದ ದುಬಾಸಿಪಾಳ್ಯದ ಜ್ಞಾನಬೋಧಿನಿ ಪ್ರೌಢಶಾಲೆಯ 74ನೇ ಗಣರಾಜ್ಯೋತ್ಸವದಲ್ಲಿ ಕವಾಯತು ವೀಕ್ಷಿಸಿ ಧ್ವಜಾರೋಹಣ ಮಾಡಿ ಮಾತನಾಡುತ್ತಿದ್ದರು ಜ್ಞಾನಬೋಧಿನಿ ಶಾಲೆಯ ಪಠ್ಯ ಪಠ್ಯೇತರ ಚಟುವಟಿಕೆಗಳು ದೇಶಭಕ್ತಿಯ ಕಾರ್ಯಗಳು ಮಾರ್ಗದರ್ಶಕವಾಗಿದೆ ಎಂದು ಅಭಿನಂದಿಸಿದ ಸುಧೀಂದ್ರ ಕುಮಾರ್ ಜಾತಿಯ ಸಂಕೋಲೆಯನ್ನು ಕೈಬಿಟ್ಟು ನಾವು ಭಾರತೀಯರು ಎನ್ನುವುದನ್ನು ಸಾರಬೇಕು ಎಂದು ಹೇಳಿದರು ಈ ಶಾಲೆಗೆ ಅತಿಥಿಗಳಾಗಿ ಬಂದಂತವರ ಕೆಲಸ ತುಂಬಾ ಕಡಿಮೆ ಇರುತ್ತೆ ಮಾತನಾಡುವಂತಹ ಅಗತ್ಯತೆಯೇ ಬೀಳುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಂಪೂರ್ಣವಾಗಿರತಕ್ಕಂತಹ ಶಕ್ತಿ ಈ ಶಾಲೆಯ ಆಡಳಿತ ಮಂಡಳಿಗಿದೆ ಅಂತ ಹೇಳಿದ್ರು ನೀವು ಗಮನಿಸಿದ್ರೆ ಇವತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಯಾಕೆ ಆಚರಿಸ್ತಾ ಇದ್ದೇವೆ ಸಂವಿಧಾನ ಅಂಗೀಕಾರವಾಗಿದ್ದು ಯಾವಾಗ ಸಂವಿಧಾನ ಯಾಕೆ ಅಂಗೀಕಾರವಾಯಿತು ಭಾರತ ದೇಶದ ಸ್ಥಿತಿಗತಿಗಳು ಏನಿತ್ತು ಅನ್ನುವಂಥದ್ದನ್ನು ಅತಿಥಿಗಳಿಗೆ ಹೇಳಬೇಕು ಅನ್ನುವಂಥದ್ದು ಸಹಜವಾಗಿ ಬೇರೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಅತಿಥಿಗಳ ಒಳಗೊಂಡಂತೆ ಎಲ್ಲರೂ ಕಲಿಯುವಂತಹ ರೀತಿಯೊಳಗೆ ಸ್ವಾಗತದಲ್ಲಾಗಬಹುದು ಹಾಗೆ ಕಾರ್ಯಕ್ರಮದ ನಿರೂಪಣೆಯಲ್ಲಾಗಬಹುದು ಸಂಪೂರ್ಣವಾಗಿರತಕ್ಕಂತಹ ಚಿತ್ರಣವನ್ನು ಕೊಡುವುದರ ಜೊತೆಗೆ ವಿದ್ಯಾರ್ಥಿಗಳ ಕೈಯಲ್ಲಿಯೂ ಕೂಡ ಅವರ ಪ್ರತಿಭಾ ಅನ್ವೇಷಣೆಗೆ ಪ್ರತಿಭಾ ಅನಾವರಣಕ್ಕೆ ಅವಕಾಶವನ್ನು ಕಲ್ಪಿಸುವುದರ ಮೂಲಕವಾಗಿ ದೇಶಭಕ್ತಿಯ ಕುರಿತಂತೆ ಅವರಿಂದ ಭಾಷಣವನ್ನ ಮಾಡಿಸುವಂಥದ್ದು ದೇಶಭಕ್ತಿ ಗೀತೆಯನ್ನು ಹೇಳಿಸುವಂಥದ್ದು ಇದೆಲ್ಲ ಆದಮೇಲೆ ಅತಿಥಿಗಳು ಏನು ಹೇಳಬಹುದಪ್ಪ ಅಂತ ಹೇಳಿದ್ರೆ ಇವರೆಲ್ಲ ಏನು ಹೇಳಿದ್ದಾರೆ ಅದನ್ನ ಪಾಲಿಸಿದ್ರೆ ಸಾಕು ಅಂತ ಹೇಳಬಹುದು ಈ ರೀತಿಯಾಗಿ ಇರುವಂತಹ ಶಾಲೆ ಜ್ಞಾನಬೋಧಿನಿ ಶಾಲೆ ಅನ್ನುವಂಥದ್ದು ನಾನು ಇವತ್ತು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಗಣರಾಜ್ಯೋತ್ಸವಕ್ಕೆ ಪ್ರಥಮ ಕಾರ್ಯಕ್ರಮವಾದರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಬಂದಾಗಲೂ ಕೂಡ ನಾನು ಗಮನಿಸಿದ್ದೆ ಚಂದ್ರಶೇಖರ್ ಅವರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಲ್ಲ ಸರ್ ಇವತ್ತು ಬಿಡಿ ಬೇಡ ನನಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಒಂದು 2-3 ಮೀಟಿಂಗ್ಗಳು ಮಧ್ಯಾಹ್ನದ ಮೇಲಿದೆ ಅಂತ ಹೇಳಿದ ಇಲ್ಲ ಸರ್ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಬರಲೇಬೇಕು ಅಂತಕ್ಕಂಥದ್ದು ಜ್ಞಾನಬೋಧನೆ ಶಾಲೆಯ ಆಹ್ವಾನವನ್ನ ತಿರಸ್ಕರಿಸಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದ ಮೇಲೆ ನಾನು ಒಂದು 4-6 ವಿಚಾರವನ್ನು ಕಲಿತೇನೆ ಆ ವಿಚಾರವನ್ನು ತೊತ್ತು ಬೇರೆಯವರಿಗೆ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ಯಾರೋ ಹೇಳಿರ್ತಾರೆ ಅದನ್ನ ನಮ್ಮ ತಲೆಯಲ್ಲಿ ಇಟ್ಕೋತಾನೆ ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾನೆ ನಿಜಕ್ಕೂ ಅತ್ಯುತ್ತಮವಾಗಿರ್ತಕ್ಕಂಥ ಇವತ್ತು ಶಾಲೆಗಳು ಅಂತ ಹೇಳಿದ್ರೆ ಕೇವಲ ಹಣವನ್ನ ಮಾಡುವುದಕ್ಕೋಸ್ಕರವಾಗಿ ಇರುವಂತಹ ಶಾಲೆಗಳು ಆರಂಭಗಳು ಜಾಸ್ತಿ ಅಂತ ಸಂದರ್ಭಗಳಿಗೆ ಜ್ಞಾನಬೋಧಿನಿ ಶಾಲೆ ಅತ್ಯುತ್ತಮವಾಗಿರ್ತಕ್ಕಂತಹ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಹೇಳಿಕೊಡುವುದರ ಮೂಲಕವಾಗಿ ದೇಶಭಕ್ತಿಯನ್ನ ಉಳಿಸಿ ದೇಶಭಕ್ತಿಯನ್ನ ಬೆಳೆಸಿ ದೇಶಭಕ್ತಿಯನ್ನ ಬಳಸುವ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜ ಸಾರ್ವಭೌಮತ್ವ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣತಂತ್ರ ಸ್ವಾತಂತ್ರ್ಯ ಸಮಾನತೆ ದಾತೃತ್ವ
ಈ ನುಡಿ ಮುತ್ತುಗಳು ನಮ್ಮ ಸಂವಿಧಾನದ ಮುನ್ನುಡಿಯಲ್ಲಿ ಬರೆಯಲಾಗಿದೆ ಇವುಗಳೊಂದಿಗೆ ದೇಶದ ಅಭಿವೃದ್ಧಿ ಸಂವಿಧಾನ ರಚನೆಯ ಪ್ರಮುಖ ಉದ್ದೇಶ ಭಾರತದ ಆಧ್ಯಾತ್ಮಿಕ ನೋಟಕ್ಕೊಂದು ಸಂವಿಧಾನಾತ್ಮಕ ನಡಾವಳಿಯನ್ನು ಹಾಕಿಕೊಟ್ಟ ಎಲ್ಲಾ ಸಂವಿಧಾನ ರಚನೆಗಾರರಿಗೂ ಚಪ್ಪಾಳೆಯೊಂದಿಗೆ ಗೌರವಪೂರ್ಣ ವಂದನೆ ಸಲ್ಲಿಸೋಣ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಸೂರ್ಯ ರಶ್ಮಿಯ ಸಿಂಚನ ಇಂಪಾದ ಅಕ್ಕಿಗಳಿಂಚಲದೊಂದಿಗೆ ತಂಪಾದ ಗಾಳಿಯ ಕಂಪನ ಸೊಂಪಾದ ಗಿಡ ಮರ ಬಳ್ಳಿಗಳ ಆಹ್ಲಾದ ಹಳದಿ ಬಣ್ಣದ ಬಾವುಟ ಹಿಡಿದು ಹೊರಟರು ವಿದ್ಯಾರ್ಥಿನಿ ಶಾಂತಿ ಮಂತ್ರ ಪಠಿಸುತ್ತಾ ಉತ್ಪನ್ನ ಮುನ್ನಡೆಸುತ್ತಿದ್ದಾರೆ ನಾಯಕ ಸುನೀಲ್ ಹಾಗೂ ನಾಯಕಿ ಶಾಂತಿ ಕ್ರಿಯಾಶೀಲರು ಉತ್ಸಾಹಿಗಳು ಶುದ್ಧ ಮನಸ್ಸಿನವರು ನಾವು ಹಳದಿ ಬಣ್ಣದವರು ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ನಮಗೆ ನೀಡಿದ ವರ ನನ್ನ ಜೀವ ಭಾರತ ನನ್ನ ಪ್ರಾಣ ಭಾರತ ನಾವೆಲ್ಲರೂ ಭಾರತೀಯರು ಏಕತೆಯಲ್ಲಿ ವಿವಿಧತೆಯ ಬಿಂಬಿಸುವ ನಾವು ಜಾತಿ ಮತ ಭೇದವ ತೊರೆತು ಜಾತ್ಯತೀತರಾದೆವು ಭ್ರಷ್ಟತೆ ಎಂಬ ಭೂತವನ್ನು ಬುಡ ಸಮೇತ ಕಿತ್ತೊಗೆದರು ಎನ್ನುತ್ತಾ ಮುಂದೆ ಸಾಗುತ್ತಿದ್ದಾರೆ ನಂಬಿಕೆ ನಿಷ್ಠೆ ಸುರಕ್ಷತೆ ಗೌರವಾದರಗಳಿಗೆ ಪ್ರೇರಕವಾದ ನೀಲಿ ಬಣ್ಣದ ಬಾವುಟದ ಒಡತಿ ವಿದ್ಯಾರ್ಥಿನಿ ಇಕ್ರಾ ನಾಯಕಿ ಮಾನಸ ಮತ್ತು ನಾಯಕ ಉಪಾಧ್ಯಾಯಿನಿ ಜಸಿಂತಾ ಪೆರೇರಾ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಮೂಲಕ ದೇಶಭಕ್ತಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ಪೋಷಕರ ಸಂಘದ ಉಪಾಧ್ಯಕ್ಷ ರಾಮು ಉಪಸ್ಥಿತರಿದ್ದರು ಶಾಲಾ ಮಕ್ಕಳಿಂದ ವಿವಿಧ ಕವಾಯಿತು ದೇಶಭಕ್ತಿ ಗೀತೆ ಭಾಷಣ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನೆರವೇರಿದವು ಶಾಲೆಯ ಉಪಾಧ್ಯಾಯಿನಿ ವಿಜಯಲಕ್ಷ್ಮಿ ಸ್ವಾಗತಿಸಿದರು ರಣಿತಾ ಕ್ಲೋಡಿಯೆಟ್ ವಂದಿಸಿದರು ಆಶಾ ಸುರೇಶ್ ನಿರೂಪಿಸಿದರು ದೈಹಿಕ ಶಿಕ್ಷಕರಾದ ಚಂದ್ರಶೇಖರ್ ಚಿಕ್ಕಪ್ಪ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಿದ್ದರು ಗಣರಾಜ್ಯೋತ್ಸವ ದಿನದಂದು ನಮ್ಮನ್ನು ಸಂವಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡು ಸಂವಿಧಾನಬದ್ಧವಾಗಿ ನಡೆದು ಭಾರತದ ಪ್ರಗತಿಗೆ ಸಂಕಲ್ಪ ಮಾಡಿಕೊಳ್ಳುವ ದಿನ ನಾವೆಲ್ಲರೂ ಆ ಸಂಕಲ್ಪವನ್ನು ಮಾಡೋಣ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರೆ ನೀಡಿದರು ಅವರು ಇಂದು ನ್ಯಾಷನಲ್ ಮಿಲಿಟರಿ ವಾರ್ ಮೆಮೋರಿಯಲ್ ಬಳಿ ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಣೆ ಮಾಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ದರು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸಿದ ಮುಖ್ಯಮಂತ್ರಿಗಳು ವಿಶ್ವಕ್ಕೆ ಭಾರತದ ವಿಸ್ತೃತವಾಗಿರುವ ಶಕ್ತಿ ಭಾರತದ ಭವ್ಯ ಪರಂಪರೆ ಸದಾಕಾಲ ಪ್ರತ್ಯೇಕವಾಗಿ ವಿಭಿನ್ನವಾಗಿ ಜಗತ್ತಿನಲ್ಲಿದೆ ಆಧುನಿಕ ಪ್ರಗತಿಪರವಾದ ಭಾರತ ಮಾನವೀಯತೆಯ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಎಂಬ ಧ್ಯೇಯ ನುಡಿಯಿಂದ ಮುನ್ನಡೆಯುತ್ತಿದ್ದೇವೆ ಎಂದರು ರಾಜ್ಯದ 8 ಜನರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದಕ್ಕೆ ಮುಖ್ಯಮಂತ್ರಿ ಹರ್ಷ ವ್ಯಕ್ತಪಡಿಸಿದರು